ನಮ್ಮ ಹತ್ರ 40 ತಳಿ ಅದ ಕೇಸರಿ ಬೇನಿಷ ದಸಿರ ಆಪುಸ ಇವು ಚೆನ್ನಾಗಿ ಮಾರ್ಕೆಟ್ ನಲ್ಲಿ ಸೇಲ್ಸ್ ಬೇಸ್ ಅದ ಕಳೆ ನಿಯಂತ್ರಣಕ್ಕೆ ನಾವು ಕುರಿ ಸಾಕಾಣಿಕೆ ಮಾಡ್ಕೊಂಡಿದ್ವಿ ಬಾಂಬೆ ಮಾರ್ಕೆಟ್ ಅಂತ ಹೇಳಿ ಬರ್ತಾರೆ ಅವರು ಆ ಪಕ್ಕ ಬಂದಾಗ ಬಂದು ಅವರೇ ಕಟ್ ಮಾಡ್ಕೊಂಡು ಅವರೇ ಹೋಗ್ತಾರೆ 80 ರೂಪಾಯಿ ಕೆಜಿ ಹೋಗ್ತಾರೆ ಒಂದು ಎಕರೆಕ 1.5 ಲಕ್ಷ ಬರುತ್ತೆ ಹಣ್ಣುಗಳ ರಾಜ ಎಂದೇ ಕರೆಯಲಾಗುವ ಹಣ್ಣು ಅತಿ ಹೆಚ್ಚು ಬೇಡಿಕೆ ದೊಡ್ಡ ಮಾರುಕಟ್ಟೆ ಇರುವ ಹಣ್ಣು ಅಧಿಕ ಸಾಂದ್ರತೆ ಬೇಸಾಯದಿಂದ ಇಳುವರಿ ಲಾಭ ಹೆಚ್ಚು ಮಾವು ಕೃಷಿ ಕೃಷಿ ಖಜಾನೆಗೆ ಸ್ವಾಗತ ನಾನು ವಿಜಯ ವೀರಪ್ಪ ಹಣ್ಣುಗಳ ರಾಜ ಎಂದೇ ಕರೆಯಲಾಗುವ ಮಾವಿನ ಹಣ್ಣು ಭಾರತದ ಪ್ರಮುಖ ಹಣ್ಣಿನ ಬೆಳೆಗಳಲ್ಲಿ ಒಂದು ನಮ್ಮಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾವು ಬೆಳೆಯಲಾಗ್ತಾ ಇದ್ದು ಮಾವಿನಿಂದ ಹೆಚ್ಚಿನ ವಿದೇಶಿ ವಿನಿಮಯ ಸಹ ಲಭ್ಯವಾಗ್ತಾ ಇದೆ ಇನ್ನು ಬಹಳಷ್ಟು ರೈತರು ಮಾವು ಬೆಳೆಯುತ್ತಾ ಇದ್ದು ನಿಶ್ಚಿತ ಆದಾಯ ಗಳಿಸ್ತಾ ಇದ್ದಾರೆ ಮಾವಿನಲ್ಲಿ ಸುಧಾರಿತ ಬೇಸಾಯ ಕ್ರಮಗಳನ್ನು ಅಳವಡಿಸಿಕೊಂಡು ಉತ್ತಮ ಲಾಭ ಪಡೆಯಬಹುದು ರಾಯಚೂರಿನ ರೈತರೊಬ್ಬರು ಅಧಿಕ ಸಾಂದ್ರತೆ ಬೇಸಾಯ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದು ಹೆಚ್ಚಿನ ಲಾಭ ಪಡೆಯತಾ ಇದ್ದಾರೆ ಇಂದು ಅಧಿಕ ಸಾಂದ್ರತೆ ಬೇಸಾಯ ಪದ್ಧತಿಯಲ್ಲಿ ಮಾವು ಬೆಳೆಯುವ ಕುರಿತ ವಿವರ ತಿಳಿಯೋಣ ಮಾವು ನಮ್ಮ ರಾಜ್ಯದ ಪ್ರಮುಖ ಹಣ್ಣಿನ ಬೆಳೆ ಮಾವು ತನ್ನ ವಿಶಿಷ್ಟವಾದ ರುಚಿ ಮತ್ತು ಸುವಾಸನೆಯಿಂದಾಗಿ ಹಣ್ಣುಗಳ ರಾಜ ಎಂದೇ ಕರೆಸಿಕೊಂಡಿದೆ ಇನ್ನು ನಮ್ಮ ದೇಶದಲ್ಲಿ ಒಟ್ಟು 12.3 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮಾವು ಬೆಳೆಯಲಾಗ್ತಾ ಇದ್ದು ಒಟ್ಟು 1.1 ಕೋಟಿ ಟನ್ ಮಾವು ಉತ್ಪಾದನೆಯಾಗ್ತಾ ಇದೆ ನಮ್ಮಲ್ಲಿ ಪ್ರಪಂಚದಲ್ಲಿ ಬೆಳೆಯುವ ಒಟ್ಟು ಮಾವಿನ ಶೇಕಡ 57 ರಷ್ಟು ಮಾವು ಉತ್ಪಾದನೆಯಾಗ್ತಾ ಇದ್ದು ಮಾವಿನ ಹಣ್ಣು ಮತ್ತು ಮಾವಿನ ಉತ್ಪನ್ನಗಳ ದೊಡ್ಡ ರಫ್ತುದಾರ ರಾಷ್ಟ್ರವಾಗಿದೆ ದೇಶಾದ್ಯಂತ ದೊಡ್ಡ ಪ್ರಮಾಣದಲ್ಲಿ ಮಾವು ಕೃಷಿ ನಡೆಯತಾ ಇದೆ ಕರ್ನಾಟಕವು ಮಾವು ಬೆಳೆಯುವ ರಾಜ್ಯಗಳ ಪೈಕಿ ಅಗ್ರಸ್ಥಾನದಲ್ಲಿದೆ ನಮ್ಮ ರಾಜ್ಯದಲ್ಲಿ ಕೋಲಾರ ಮಾವು ಬೆಳೆಗೆ ಹೆಚ್ಚು ಫೇಮಸ್ ಕೋಲಾರವನ್ನ ಹೊರತುಪಡಿಸಿ ಬೆಂಗಳೂರು ಸುತ್ತಮುತ್ತಲ ಹಲವು ಜಿಲ್ಲೆಗಳು ಮತ್ತು ಉತ್ತರ ಕರ್ನಾಟಕದಲ್ಲಿ ಮಾವನ್ನ ಹೆಚ್ಚಾಗಿ ಬೆಳಿತಾರೆ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಗಣೇಶ್ ಕ್ಯಾಂಪ್ನ ರೈತ ರಾಮಮೂರ್ತಿ ಅವರು ಮಾವು ಕೃಷಿ ಮಾಡ್ತಾ ಇದ್ದು ಸುಧಾರಿತ ಬೇಸಾಯ ಕ್ರಮಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಯಶಸ್ಸು ಕಂಡಿದ್ದಾರೆ ಇವರಿಗೆ ಒಟ್ಟು 50 ಎಕರೆ ಜಮೀನಿದ್ದು ಅದರಲ್ಲಿ 15 ಎಕರೆ ಮಾವಿನ ತೋಟ ಮಾಡಿದ್ದಾರೆ ಜೊತೆಗೆ 4 ಎಕರೆ ತೆಂಗು ಹಾಗೂ ನಮ್ಮ ಹತ್ರನೇ ಅದು 40 ತಳಿ ಅದರಲ್ಲಿ ಇವತ್ತು ಕೇಸರಿ ಬೇನಿಷ ದಸಿರ ಆಪುಸ
ಇವು ಚೆನ್ನಾಗಿ ಮಾರ್ಕೆಟ್ನಲ್ಲಿ ಸೇಲ್ಸ್ ಬೇಸದ. ಯಾವ ಬೆಳೆ ಆದರೂ ಕೂಡ ಎತ್ತರ ಕಡಿಮೆ ಇರಬೇಕು. ಕಟಿಂಗ್ ಮಾಡೋ ಹೊತ್ತಿನಾಗ ತುಂಬಲೆ ಕಟ್ ಮಾಡ್ಕೊಂಡಂಗೆ ಕೈ ನೆಲಕಂಗೆ ಇರಬೇಕು, ಎತ್ತರ ಇರಬಾರ್ದು. ಎತ್ತರ ಹಳೆ ಗಿಡ ಇದ್ದಂಗೆ ದೊಡ್ಡದು ಮಾಡ್ಕೊಂಡ್ರೆ ಆ 200 ಗಿಡ ಹಚ್ಚಿದಾಗ ಲಾಭ ಬರೋಗಲ್ಲ. ಇಷ್ಟು ದಿನ ನಮ್ಗೆ ಬೇನಿಷ ಆಪುಸ ಚೆನ್ನಾಗಿದ್ದು, ಈಗ ಕ್ಯಾಸರಿ ಬಂದ ಮೇಲೆ ಇವೆಲ್ಲಕ್ಕೂ ಕ್ಯಾಸರಿ ಮುಂದಿದೆ. ನಮ್ಗೆ 40 ವರ್ಷದಿಂದ ನಮಗೆ ಈ ತೋಟದಲ್ಲಿ ನಮ್ಗೆ ಅನುಭವ ಐತೆ. 50 ತಳೆಯಲ್ಲಿ ಇವತ್ತು ಕ್ಯಾಸರಿ ಎಂಬುದು ಭಾಳ ಮುಂದಿದೆ. ಎಲ್ಲ ಮಾರ್ಕೆಟ್ಗೆ, ಎಲ್ಲ ಜನರಿಗೆ, ಬಡವರಿಗೆ, ಶ್ರೀಮಂತರಿಗೆ, ಎಲ್ಲ ಟೇಸ್ಟ್ಗೆ, ಎಲ್ಲಕ್ಕೂ ಅನುಕೂಲ ಐತಿ. ಮಾವಿನ ಬೆಳೆಯನ್ನ ವಿವಿಧ ರೀತಿಯ ಮಣ್ಣಿನಲ್ಲಿ ಬೆಳೆಯಬಹುದು. ಚೆನ್ನಾಗಿ ನೀರು ಬಸಿದು ಹೋಗುವ ಮಣ್ಣು ಈ ಬೆಳೆಗೆ ಹೆಚ್ಚು ಸೂಕ್ತ. ಕೆಂಪುಗೂಡು ಮಣ್ಣಿನಲ್ಲಿ ಮಾವು ಅತ್ಯುತ್ತಮವಾಗಿ ಬೆಳೆಯುತ್ತೆ. ಅದರಲ್ಲೂ ಕೋಲಾರ, ಧಾರವಾಡ ಮತ್ತು ಬೆಳಗಾವಿ ಪ್ರದೇಶದಲ್ಲಿರುವ ಕೆಂಪು ಮಣ್ಣು ಈ ಬೆಳೆಗೆ ಹೆಚ್ಚು ಸೂಕ್ತವಾದುದು. ಇನ್ನು ಇದು ಉಷ್ಣವಲಯದ ಬೆಳೆಯಾಗಿದ್ದು ತೇವಾಂಶ ಮತ್ತು ಒಣ ಹವೆ ಇರುವ ಪ್ರದೇಶಗಳಲ್ಲೂ ಇದು ಉತ್ತಮವಾಗಿ ಬೆಳೆಯುತ್ತೆ. ರಮಣಮೂರ್ತಿ ಅವರ ಪ್ರಕಾರ ಸಿಂಧನೂರು ಪ್ರದೇಶದಲ್ಲಿ ಬೇಸಿಗೆಯಲ್ಲಿ ಹೆಚ್ಚಿನ ತಾಪಮಾನ ಇರುತ್ತೆ. ಆದರೂ ಹಲವು ತಳಿಗಳ ಮಾವು ಇಲ್ಲಿ ಉತ್ತಮವಾಗಿ ಬೆಳೆಯುತ್ತವೆ. ಆದರೆ ಕೆಲವೊಂದು ತಳಿಗಳ ಮಾವು ಮಾತ್ರ ಈ ಪ್ರದೇಶದಲ್ಲಿ ಉತ್ತಮವಾಗಿ ಬೆಳೀತಾ ಇಲ್ಲ. ಸರ್, ಇಲ್ಲಿ ನಮ್ಮ 42 ಡಿಗ್ರಿ ಜಾಸ್ತಿ ಬಿಸಿಲು ಇರ್ತೈತಿ. ಇಲ್ಲಿ ಈ ಬಿಸಿಲಲ್ಲಿ ನಮ್ಗೆ ಚೆನ್ನಾಗಿನೇ ಐತಿ. ಇದು ಇದಕ್ಕೆ ಆಪೂಸ್ ಅಷ್ಟು ಚೆನ್ನಾಗಿ ಸೂಟಬಲ್ ಆಗಿಲ್ಲ. ಬೇನಿಷ, ತೂತಾಪುರಿ, ನೀಲಮ್ಮು, ಆಮೇಲೆ ಕೇಸರಿ, ಪಂಡೂರಿ, ಆಮ್ಲೆಟು, ಇಂಥ ತಳಿಗಳು ಚೆನ್ನಾಗದಾವೆ ಇಲ್ಲಿ. ಮಣ್ಣು ಈ ಟ್ರಂಚ್ ಪದ್ಧತಿನಲ್ಲಿ ಯಾವ ಮಣ್ಣು ಆದ್ರೂ ಪರವಾಗಿಲ್ಲ, ನೀರು ನಿಂತಿರಬಾರ್ದು. ಮಾವಿನ ಗಿಡಕ್ಕೆ ನೀರು ನಿಂತಿರಬಾರ್ದು, ನೀರು ಬಸಿಯಂಥ ಭೂಮಿ ಆಗಿರಬೇಕು. ಇತ್ತೀಚಿನ ದಿನಗಳಲ್ಲಿ ಮಾವಿನ ಬೆಳೆಯಲ್ಲಿ ಅಧಿಕ ಸಾಂದ್ರತೆ ಬೇಸಾಯ ಪದ್ಧತಿ ಹೆಚ್ಚು ಜನಪ್ರಿಯವಾಗ್ತಾ ಇದೆ. ಈ ಪದ್ಧತಿಯಲ್ಲಿ 5x5 meter, 7.5x7.5 meter ಅಥವಾ 6x6 meter ಅಂತರ ನೀಡಿ ಸಸಿ ನಾಟಿ ಮಾಡಲಾಗ್ತಾ ಇದೆ. ಇದರಿಂದ ಹೆಚ್ಚು ಸಸಿಗಳನ್ನ ನಾಟಿ ಮಾಡಬಹುದು ಮತ್ತು ಹೆಚ್ಚಿನ ಇಳುವರಿ ಪಡೆಯಲು ಸಾಧ್ಯವಾಗುತ್ತೆ. ಇನ್ನು ಕಸಿ ಮಾಡಿ ಗಿಡಗಳನ್ನ ತಂದು ನಾಟಿ ಮಾಡಿಕೊಂಡಾಗ ಬೇಗ ಇಳುವರಿ ಪಡೆಯಬಹುದು ಅಂತಾರೆ ರಮಣಮೂರ್ತಿ ಅವರು. ಕಸಿ ಮಾಡಿದ ಗಿಡಗಳು ನಮ್ಗೆ ಈ ಡಿಪಾರ್ಟ್ಮೆಂಟ್ನವ್ರು ಯಾರು ತೋಟಗಾರಿಕೆ ಇಲಾಖೆದವರು ಅವ್ರು ಹೇಳಿದ ತಳಿ, ನಾವು ಬೇಳಿದ್ದ ತಳಿ ಅವ್ರು ಕೊಡಿಸ್ತಾರೆ. ಅದು 80 ರೂಪಾಯಿಲಿಂದ 100 ರೂಪಾಯಿ ಬೀಳ್ತೈತಿ. ಅವು ಪ್ಯಾಕೇಜ್ ತಂದು ನಾವು ಅವರು ನಮಗೆ 2 kg ಬ್ಯಾಗ್ನಲ್ಲಿ ಕೊಡ್ತಾರೆ. ಅವು ಅನುಕೂಲ ನೋಡ್ಕೊಂಡು ನಾವು 8 kg ಬ್ಯಾಗ್ನಲ್ಲಿಟ್ಟು ಒಂದು ಹತ್ರ ಒಂದು 6 ತಿಂಗಳ ಬೆಳೆಸ್ಕೊಂಡೀವಿ ಅಂದರೆ ನಮ್ಗೆ ಖರ್ಚು ಕಡಿಮೆ ಆಗುತ್ತೆ. ಅದು 1 meter ತೆಗ್ಗು ಟ್ರಂಚ್ ಹೊಡಿಬೇಕು. ಅದನ್ನ ಆ ಟ್ರಂಚ್ ಹೊಡೆದ ಮೇಲೆ ಅದೇ ಮಣ್ಣನ್ನು ಉಲ್ಟ ಮುಚ್ಚಬೇಕು. ಅದು ಹಾಕೋತ್ನ ದಂದ ಗೊಬ್ಬರ ಹಾಕ್ಬೋದು ನಾವು. ಅವ್ರು ಬೇನಿಂಡಿ ಕೊಡಿಸ್ತಾರೆ, ಅದನ್ನು ನಾವು ಬೇನಿಂಡಿ ಕೂಡ ಅದಕ್ಕೆ ಯೂಸ್ ಮಾಡಬೇಕು. ಗಿಡ ಹಚ್ಚೋ ಹೊತ್ತಿನಾಗ ಸಸಿ ನಾಟಿ ಭೂಮಿ ಬರಾಬರಿಗೆನ 1 inch ಎತ್ತರ ಇರಬೇಕು, ಭೂಮಿಗೆನ ಒಳಗಿರಬಾರ್ದು. ರಮಣಮೂರ್ತಿ ಅವರು 40 ವರ್ಷದಿಂದ ಮಾವು ಬೆಳೀತಾ ಇದ್ದಾರೆ. ಇನ್ನು ಇವರಲ್ಲಿ 40 ವರ್ಷ ಪ್ರಾಯದ ಹಲವು ಮರಗಳಿದ್ದು ಅದರಲ್ಲಿ ಅವರು ಕಸಿ ಕಟ್ಟುವ ಮೂಲಕ ಹಲವು ತಳಿಗಳ ಮಾವನ್ನ ಬೆಳೆಸಿದ್ದಾರೆ. ಕಸಿ ಕಟ್ಟಿರೋದ್ರಿಂದ ಕೊಂಬೆಗಳು ಕೆಳಮಟ್ಟದಲ್ಲೇ ಇದ್ದು ಕಾಯಿ ಕಟಾವು ಮಾಡಲು ಸುಲಭವಾಗ್ತಾ ಇದೆ. ಜೊತೆಗೆ ಒಂದು ಮರದಲ್ಲಿ 150 kg ಇಳುವರಿ ಸಿಗ್ತಾ ಇದೆ. ಇದು 40 ವರ್ಷದ ಗಿಡ. ಇದು ಈ ಗಿಡನ ನಾವು ಕಟ್ ಮಾಡಿ ಇದಕ್ಕೆ ಈ ಸೇಮ್ ಸಿಗುರು ಬಂದಮೇಲೆ ಇದು ಕಸಿ ಮಾಡೀವಿ. ಈ ಕಸಿ ಮಾಡಿದ್ರೆ ನಮ್ಗೆ ಯಾವ ತಳಿ ಬೇಕೋ ಅದನ್ನ ಮಾಡ್ಕೊಂಡಿವಿ. ಇದು ಕೇಸರಿ ಅಂತೇಳಿ ಇದಕ್ಕೆ ಮಾಡೀವಿ. ಕೇಸರಿ ಇವತ್ತು ಮಾರ್ಕೆಟ್ನಲ್ಲಿ ಚೆನ್ನಾಗೈತಿ. ಮಾರ್ಕೆಟ್ ರೇಟು ಬೇಸೈತಿ, ಗಿಡಕ್ಕೂ ಜಾಸ್ತಿನೂ ಕಾಯಾಗತ್ತೆ. ಆ ಕಸಿ ಮಾಡೋ ಹೊತ್ತಿನಾಗ ಹಿಂಗಿದ್ದಿನ ಕೊಲೆ ಕಟ್ ಮಾಡಬೇಕು. ಇದು ಕಟ್ ಮಾಡಿ ಇಂಥ ಸಿಗುರು ತಗೊಂಡು ಈ ಎಲೆ ಹಿಂಗೆ ತೆಗೆದು ಇದನ್ನ ಹಿಂಗೆ ಬ್ಲೇಡ್ಲೆ ಕೆತ್ಕೊಂಡು ಇದನ್ನ ಇದಕ್ಕೆ ಜಾಯಿಂಟ್ ಹಾಕಬೇಕು. ಇಲ್ಲಿ ಮೆತ್ತನ ಟೇಪ್ ತಗೊಂಡು ಸುತ್ತಬೇಕು. ಸುತ್ತಿದ್ರೆ ಇದು 8 ದಿನಕ್ಕೆ ಸಿಗುರು ಬಂದುಬಿಡುತ್ತೆ. ಒಂದು ಗಿಡಕ್ಕೆ 4-5 ಸಿಗುರಿದ್ರೆ ಸಾಕು. ಈಗ ಈ ಗಿಡಕ್ಕೆ ನೋಡಿರಿ, 1, 2, 3, 4, 5, 6, 8 ಎಂಟು ಮಾಡಿ, ಎಂಟು ಮಾಡಿದ್ರೆ ಛತ್ರಕ್ಕಿದ್ದಂಗೆ ಐತಿ. ಇದು 1.5 ಕ್ವಿಂಟಲ್ ಕಾಯಿ ಬರುತ್ತೆ. ತಳಿ ಚೆನ್ನಾಗಿರ್ತೈತಿ, ಕಾಯಿ ಹತ್ತಿರ ಸಿಗ್ತಾವೆ, ಎತ್ತರ ಬೇಕಿಲ್ಲ, ನಮ್ಗೆ ರೇಟ್ನೂ ಚೆನ್ನಾಗಿ ಬರ್ತೈತಿ. ಮಾರ್ಕೆಟ್ ಬೇರೆ ದೇಶಗಳಿಗೆ ಕಳ್ಸೋಕ್ಕೂ ಚೆನ್ನಾಗಿರ್ತೈತಿ.
ಅಧಿಕ ಸಾಂದ್ರತೆ ಪದ್ಧತಿಯಲ್ಲಿ ಮಾವು ಬೆಳೆದಾಗ ಗಿಡಗಳ ನಿರ್ವಹಣೆಗೆ ಹೆಚ್ಚು ಒತ್ತು ಕೊಡಬೇಕು. ಗಿಡಗಳು ಒತ್ತೊತ್ತಾಗಿರೋದ್ರಿಂದ ವರ್ಷಕ್ಕೆ ಒಮ್ಮೆ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳುಗಳಲ್ಲಿ ಚಾಟಣಿ ಮಾಡಿಕೊಳ್ಳಬೇಕು. ಒತ್ತೊತ್ತಾಗಿ ಬೆಳೆದಿರುವ ರೆಂಬೆಗಳನ್ನು ಕತ್ತರಿಸಿದಾಗ ಸೂರ್ಯನ ಬೆಳಕು ಒಳಭಾಗದಲ್ಲೂ ಬಿದ್ದು ಅಲ್ಲಿಯೂ ಕಾಯಿ ಕಚ್ಚುತ್ತೆ, ಜೊತೆಗೆ ಹಣ್ಣಿನ ಗುಣಮಟ್ಟ ಹೆಚ್ಚುತ್ತೆ. ಮಾವಿನಲ್ಲಿ ಹಲವು ರೋಗ ಮತ್ತು ಕೀಟಗಳು ಕಂಡುಬರುತ್ತೆ. ಅವುಗಳು ಯಾವುವು ಅಂತ ನೋಡೋದಾದ್ರೆ, ಜಿಗಿ ಹುಳು ಹಾನಿಯ ಲಕ್ಷಣಗಳು. ಜಿಗಿ ಹುಳುಗಳು ಹೂವು ಗೊಂಚಲಿನಿಂದ ರಸ ಹೀರುತ್ತೆ. ಹಾನಿಗೊಳಗಾದ ಹೂವುಗಳು ಉದುರುತ್ತವೆ. ಹೂವಿನಲ್ಲಿ ಕಪ್ಪು ಬುಷ್ಟ ಬೆಳವಣಿಗೆಯಾಗುತ್ತೆ. ಹಣ್ಣು ನೊಣ ಹಾನಿಯ ಲಕ್ಷಣಗಳು. ತಿಳಿ ಕಂದು ಬಣ್ಣದ ಪ್ರೌಢ ನೊಣಗಳು ಹಣ್ಣಿನ ಮೇಲೆ ಮೊಟ್ಟೆ ಇಡುತ್ತವೆ. ಹಳದಿ ಬಣ್ಣದ ಮರಿಗಳು ಹಣ್ಣನ್ನ ತಿನ್ನುವುದರಿಂದ ಹಣ್ಣಿನ ಮೇಲೆ ಕಪ್ಪು ಚುಕ್ಕಿಗಳಾಗುತ್ತವೆ. ನಂತರ ಹಣ್ಣು ಕೊಳೆತು ಕೆಳಗೆ ಬೀಳುತ್ತೆ. ಓಟೆ ಕೊರಕ ಹುಳು ಹಾನಿಯ ಲಕ್ಷಣಗಳು. ಮರಿಹುಳುಗಳು ಹಣ್ಣಿನ ತಿರುಳಿನ ಮೂಲಕ ಓಟೆಯನ್ನ ಸೇರಿ ತಿರುಳನ್ನ ತಿನ್ನುತ್ತೆ. ರೆಂಬೆ ಕುಡಿ ಕೊರಕ ಹಾನಿಯ ಲಕ್ಷಣಗಳು. ಮರಿಹುಳುಗಳು ರೆಂಬೆಗಳನ್ನ ಕೊರೆದು ಒಳಗೆ ಸೇರಿ ತಿನ್ನುತ್ತವೆ. ನಂತರ ರೆಂಬೆಗಳು ಒಣಗುತ್ತವೆ. ಹಿಟ್ಟು ತಿಗಣೆ ಹಾನಿಯ ಲಕ್ಷಣಗಳು. ಬಿಳಿ ಹಿಟ್ಟಿನಂತಹ ತಿಗಣೆಗಳು ಎಳೆಯ ಎಲೆಗಳಿಂದ ಮತ್ತು ಹೂಗೊಂಚಲಿನಿಂದ ಹಾಗೂ ಹಣ್ಣಿನ ತೊಟ್ಟಿನ ಭಾಗದಿಂದ ರಸ ಹೀರುತ್ತವೆ. ಬಾಧೆಗೊಳಗಾದ ಭಾಗಗಳು ಒಣಗುತ್ತವೆ. ಎಲೆ ತಿನ್ನುವ ಹುಳು ಹಾನಿಯ ಲಕ್ಷಣಗಳು. ಮರಿಹುಳುಗಳು ಎಲೆಯನ್ನ ತಿಂದು ಹಾಳು ಮಾಡುತ್ತವೆ. ಮೈಟ್ ನುಸಿ ಹಾನಿಯ ಲಕ್ಷಣಗಳು. ಮೈಟ್ ನುಸಿಗಳು ಎಲೆಗಳಿಂದ ರಸ ಹೀರುತ್ತವೆ. ಅಂತಹ ಎಲೆಗಳ ಮೇಲೆ ಹಳದಿ ಚುಕ್ಕಿಗಳಾಗುತ್ತವೆ, ನಂತರ ಒಣಗುತ್ತೆ. ಕಾಂಡ ಕೊರಕ ಹುಳು ಹಾನಿಯ ಲಕ್ಷಣಗಳು. ಮರಿಹುಳುಗಳು ಕಾಂಡವನ್ನ ಕೊರೆದು ಒಳ ಸೇರಿ ತಿರುಳನ್ನ ತಿನ್ನುತ್ತೆ. ಇದರಿಂದ ಮರಗಳು ಒಣಗುತ್ತವೆ. ಬೂದಿ ರೋಗ ಹಾನಿಯ ಲಕ್ಷಣಗಳು. ಹೂಗೊಂಚಲು ಹಾಗೂ ಎಲೆಗಳ ಮೇಲೆ ಬೂದಿಯಂತಹ ಬೆಳವಣಿಗೆ ಕಂಡುಬಂದು ಹೂವುಗಳು ಉದುರುತ್ತವೆ ಹಾಗೂ ಎಲೆಗಳು ಮುರಟುತ್ತವೆ. ಎಲೆಯ ಕಾಯಿಗಳು ಸಹ ಉದುರುತ್ತವೆ. ಚಿಬು ರೋಗ ಹಾನಿಯ ಲಕ್ಷಣಗಳು. ಹೂಗೊಂಚಲಿನ ಮೇಲೆ ಎಳೆಯ ಎಲೆ ಹಾಗೂ ಟೊಂಗೆಗಳ ಮೇಲೆ ಕಂದು ಬಣ್ಣದ ಚುಕ್ಕೆ ಕಂಡುಬರುತ್ತೆ. ಚುಕ್ಕೆ ವೃದ್ಧಿಯಾಗಿ ಎಲೆ ಒಣಗುತ್ತೆ. ದುಂಡಾಣು ಎಲೆ ಚುಕ್ಕೆ ರೋಗ ಹಾನಿಯ ಲಕ್ಷಣಗಳು. ಎಲೆಗಳ ಮೇಲೆ ಕಂದು ಬಣ್ಣದ ಚುಕ್ಕೆಗಳು ಕಂಡುಬಂದು ಅವುಗಳ ಸುತ್ತಲೂ ಹಳದಿ ಉಂಗುರದ ಚಿಹ್ನೆ ಇರುತ್ತೆ. ಎಲೆಯ ಕಾಯಿ ಮತ್ತು ಬಲಿತ ಕಾಯಿಗಳಲ್ಲಿ ಆಳವಾದ ಕಂದು ಅಥವಾ ಕಪ್ಪು ಚುಕ್ಕೆಗಳು ಕಂಡುಬರುತ್ತೆ. ಹೂ ಅಂಗಮಾರಿ ರೋಗ ಹಾನಿಯ ಲಕ್ಷಣಗಳು. ಹೂ ಗೊಂಚಲುಗಳಲ್ಲಿ ಹೂವಿನ ಮೇಲೆ ಕಪ್ಪು ಚುಕ್ಕೆಗಳು ಕಂಡುಬಂದು ಹೂವುಗಳು ಉದುರಲು ಪ್ರಾರಂಭಿಸುತ್ತವೆ. ಇದರಿಂದ ಕಾಯಿಗಳು ಕಚ್ಚೋದಿಲ್ಲ. ರಮಣಮೂರ್ತಿ ಅವರು ತಮ್ಮ ತೋಟದಲ್ಲಿರುವ ಮಾವಿನ ಗಿಡಗಳಲ್ಲಿ ಕಂಡುಬರುವ ರೋಗ ಮತ್ತು ಕೀಟಗಳ ಹತೋಟಿಗೆ ಸೂಕ್ತ ಕೀಟನಾಶಕಗಳನ್ನ ಸ್ಪ್ರೇ ಮಾಡ್ತಾ ಇದ್ದಾರೆ. ಲದ್ದಿ ಹುಳ ಬರ್ತಾವ, ಅದು ಕೋರೋಜಿನ್ ಅಂತ ಬರ್ತೋ, ಆ ಕೋರೋಜಿನ್ ಸ್ಪ್ರೇ ಮಾಡಬೇಕು. ಆಮೇಲೆ ಜಿಗಿ ಬರ್ತೈತಿ, ಇವತ್ತಿನ ಕಾಲಕ್ಕೆ ಕಾನ್ಪಿಡರ್ ಅಂತ ಬಂದೈತಿ, ಆ ಜಿಗಿ ಕಾನ್ಪಿಡರ್ ಯೂಸ್ ಮಾಡಬೇಕು. ಇನ್ನು ಮಾವಿನಕಾಯಿ ಕಟಾವು ವೇಳೆ ಮಾತ್ರ ಹೆಚ್ಚಿನ ಕಾರ್ಮಿಕರು ಬೇಕಾಗ್ತಾರೆ. ಉಳಿದಂತೆ ಗಿಡಗಳ ನಿರ್ವಹಣೆಗೆ ಹೆಚ್ಚಿನ ಕಾರ್ಮಿಕರು ಬೇಕಾಗೋದಿಲ್ಲ. ಒಬ್ಬ ಕಾರ್ಮಿಕ 10 ಎಕರೆ ತೋಟವನ್ನ ನಿರ್ವಹಣೆ ಮಾಡಬಹುದು. ಅಷ್ಟು ತೋಟದಲ್ಲಿ ಗಿಡಗಳಿಗೆ ಒಬ್ಬರೇ ಸ್ಪ್ರೇ ಮಾಡಬಹುದು ಅಂತಾರೆ ರಮಣಮೂರ್ತಿ ಅವರು. ಈಗ ಕಾಯಿಗೆ ಕೊಯ್ಯೋ ಟೈಮ್ನಲ್ಲಿ ಇಲ್ಲಿ ಮಾರ್ಕೆಟಿಗೆ ಅವ್ರು ಬಂದಾರ, ಅವರೇ ಕಾಯಿ ಯಾವ ಶೇಮ್ ಇರಬೇಕು ಅವರೇ ಹರ್ಕೊಂಡು ಹೋಗ್ತಾರೆ. ಸ್ಪ್ರೇ ಮಾಡೋಕೆ ಈಗ ವರ್ಷದಾಗ 2 ಸಲ 3 ಸಲ ಸ್ಪ್ರೇ ಮಾಡ್ಕೋಬೇಕು. ಆ ಟೈಮ್ನಲ್ಲಿ ಸರಿಯಾಗ್ತೈತಿ. 10 ಎಕರೆ ಭೂಮಿಗೆ ಒಂದು ಆಳಿದ್ರೆ ಕೂಡ ಮೇಂಟೆನೆನ್ಸ್ ಮಾಡ್ಬೋದು. ಕಟಿಂಗ್ ಮಾಡೋ ಹೊತ್ತಿನಾಗ ನಾವು ಸ್ವಲ್ಪ ಜಾಸ್ತಿ ಲೇಬರ್ ಮಾಡ್ಕೋಬೇಕು, ಪ್ರೂನಿಂಗ್ ಮಾಡಬೇಕು. ಕಾಯಿ ಕಟಿಂಗ್ ಮಾಡೋ ಹೊತ್ತಿನಾಗು ಮಂದಿ ಲೇಬರ್ ಬೇಕಾಗ್ತಾರೆ. ರಮಣಮೂರ್ತಿ ಅವರು 15 ಎಕರೆ ಮಾವಿನ ತೋಟದಲ್ಲಿ ಕಳೆಯ ನಿರ್ವಹಣೆಗೆ ಹೆಚ್ಚಿನ ಶ್ರಮ ಪಡ್ತಾ ಇಲ್ಲ. ಅವರು ಕುರಿಗಳನ್ನ ಸಾಕಿದ್ದು ಅವುಗಳನ್ನ ತೋಟದಲ್ಲಿ ಮೇಯಲು ಬಿಡುತ್ತಾರೆ. ಕುರಿಗಳು ಕಳೆಯನ್ನೆಲ್ಲ ಮೇಯುವುದರಿಂದ
ಕಳೆ ನಿರ್ವಹಣೆ ಸುಲಭವಾಗಿದೆ. ಜೊತೆಗೆ ಕುರಿ ಸಾಕಾಣಿಕೆಯು ಉಪಕಸುಬಾಗಿ ರೈತರಿಗೆ ಹೆಚ್ಚಿನ ಆದಾಯ ತಂದುಕೊಡ್ತಾ ಇದೆ. ಜೊತೆಗೆ ಅಧಿಕ ಸಾಂದ್ರತೆ ಪದ್ಧತಿಯಲ್ಲಿ ಗಿಡಗಳ ನಡುವೆ ಅಂತರ ಕಡಿಮೆ ಇರೋದ್ರಿಂದ ಬೆಳಕು ಹೆಚ್ಚಾಗಿ ಭೂಮಿಗೆ ಬೀಳೋದಿಲ್ಲ. ಇದರಿಂದಲೂ ಕಳೆ ನಿಯಂತ್ರಣದಲ್ಲಿದೆ. ಆ ಕಳೆ ನಿಯಂತ್ರಣಕ್ಕೆ ನಾವು ಕುರಿ ಸಾಕಾಣಿಕೆ ಮಾಡ್ಕೊಂಡಿದ್ವಿ, ಅದು ನಮ್ಗೆ ಈ ಕುರಿ ಸರಿಯಾಗಿಬಿಡ್ತು. ಆಮೇಲೆ ಹತ್ರ ಗಿಡ ಅದಾವ, ಹತ್ರ ಗಿಡದಲ್ಲಿ ಅವು ಅದೇ ತಪ್ಪಲ ನಮ್ಮ ಮಲಸಿಂಗ್ ಸರಿಯಾಗಿತ್ತು. ರಮಣಮೂರ್ತಿ ಅವರು ತಮ್ಮ ತೋಟದಲ್ಲಿರುವ ಬೋರ್ವೆಲ್ ರೀಚಾರ್ಜ್ ಮಾಡಲು ಇಂಗು ಗುಂಡಿ ಮಾಡಿದ್ದಾರೆ. ಮಳೆಗಾಲದಲ್ಲಿ ತೋಟದಲ್ಲಿ ಬಿದ್ದ ಮಳೆ ನೀರು ಹೊರಗೆ ಹರಿದು ಹೋಗ್ತಾ ಇತ್ತು. ಹೊರಗೆ ಹೋಗ್ತಾ ಇದ್ದ ನೀರನ್ನ ಇಂಗು ಗುಂಡಿಯ ಮೂಲಕ ಬೋರ್ವೆಲ್ಗೆ ಹರಿಸ್ತಾ ಇದ್ದಾರೆ. ಇದರಿಂದ ಬೋರ್ವೆಲ್ನಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದೆ. ಇದರಿಂದ ಮಾವಿನ ಗಿಡಗಳಿಗೆ ಅಗತ್ಯ ಪ್ರಮಾಣದ ನೀರು ಒದಗಿಸಲು ಸಾಧ್ಯವಾಗಿದೆ. ಇದು ಸರ್ಕಾರ ನಮ್ಗೆ ಸಬ್ಸಿಡಿದಿಂದ ಫ್ರೀ ಮಾಡಿಕೊಟ್ಟಾರ. ಫ್ರೀ ಮಾಡಿದಲ್ಲಿ ಇದಕ್ಕೆ 10 ಫೀಟ್ ಒಳಗೆ ಸುತ್ತರ್ತಾ ಟ್ರಂಚ್ ಹೊಡಿಸಿ ಇಲ್ಲಿ ರಬ್ಗಲ್ಲು ಹಾಕಿ ಆಮೇಲೆ ಉಸುಗೆ ಹಾಕಿ ಆಮೇಲೆ ಕಂಕರ್ ಹಾಕಿ ಆ ನೀರು ಹಿಂಗಂತ ರೀತಿ ಮಾಡ್ಯಾರ. ಇಲ್ಲಿ ವೇಸ್ಟ್ ನೀರು ಹೋಗ್ತಿತ್ತು, ಆ ವೇಸ್ಟ್ ನೀರು ಇಲ್ಲೇ ಹಿಂಗಂಗೆ ಮಾಡ್ಯಾರ. ಇದರಿಂದ ಬೋರ್ಗಳ ನೀರು ಪ್ರೆಸರ್ ಜಾಸ್ತಿ ಆಗ್ಯಾವ. ತೋಟಕ್ಕೆ ನಮ್ಗೆ ಭಾಳ ಅನುಕೂಲ ಐತಿದ್ದು. ಹಿಂಗ ಗುಂಡಿಲಿಂದ ಈಗ 10 ಲೀಟ್ರ್ ಇದ್ದಲ್ಲಿ 15 ಲೀಟ್ರ್ ನೀರು ಜಾಸ್ತಿ ಆಗ್ತವೆ. ಆ ವಾತಾವರಣ ಮೇಲೆ ಚೇಂಜು, ಯಾಕಂದ್ರೆ ಹೂ ಬಂದಾಗ ನಮ್ಗೆ ಒಂದು ನೀರು ಬೇಕು, ಆಮೇಲೆ ಕಾಯಿ ಸಣ್ಣ ಸೈಜ್ ಇದ್ದಾಗ ಒಂದು ನೀರು ಬೇಕು, ಕಾಯಿ ಮತ್ತು ಒಟ್ಟ ಬಲಿ ಹೊತ್ತಿನಾಗ ಒಂದು ನೀರು ಬೇಕು. ಒಂದು ಗಿಡಕ್ಕೆ ಬಂದು 200 ಲೀಟ್ರ್ 250 ಲೀಟ್ರ್ ನೀರು ಬೀಳಬೇಕು ಒಂದು ಗಿಡಕ್ಕೆ. ಅದ್ರಂಗೆ 3 ಟೈಮ್ ಬೇಕು ಅಂದ್ರೆ 1000 ಲೀಟ್ರ್ ಬೇಕು. ಹೂ ಬಂದಾಗಲಿದ್ದ ಕಾಯಿ ತಯಾರಾಗೋ ಹೊತ್ತಿಗೆ ಒಂದು ಗಿಡಕ್ಕೆ, ಆ ಗಿಡ ಬಂದು 1000 ಲೀಟ್ರ್ ಇದ್ದದ್ದು ನಮ್ಗೆ 1-1.5 ಕ್ವಿಂಟಲ್ ಕಾಯಿ ಬರ್ತದೆ. ಮಾವಿನಕಾಯಿ ಮಾಗಿದಾಗ ಕಾಯಿಗಳು ಬೂದು ಬಣ್ಣಕ್ಕೆ ತಿರುಗುತ್ತವೆ ಮತ್ತು ಅದರ ಮೇಲೆ ಬೂದಿಯಂತಹ ಪದಾರ್ಥ ರೂಪುಗೊಂಡಿರುತ್ತೆ. ಆಗ ಕಾಯಿಯನ್ನ ಕಟಾವು ಮಾಡಲಾಗುತ್ತೆ. ಅತಿಸಾಂದ್ರ ಪದ್ಧತಿಯಲ್ಲಿ ಬೆಳೆಸಿದ ಗಿಡಗಳಲ್ಲಿ ಕಾಯಿಗಳು ಹೆಚ್ಚು ಎತ್ತರದಲ್ಲಿ ಇರೋದಿಲ್ಲ, ಹಾಗಾಗಿ ಸುಲಭವಾಗಿ ಕಟಾವು ಮಾಡಬಹುದು. ದೊಡ್ಡ ಮರಗಳಲ್ಲಾದರೆ ಕಾಯಿಗಳು ಕೆಳಗೆ ಬಿದ್ದು ಹಾನಿಗೊಳಗಾಗುತ್ತೆ. ಮಾರುಕಟ್ಟೆಗೆ ಕಳುಹಿಸಲು 75% ಮಾಗಿದ್ದಾಗ ಕಟಾವು ಮಾಡಿ ಕಳುಹಿಸ್ತೀವಿ. ಇನ್ನು ನಾವೇ ಹಣ್ಣು ಮಾಡೋದಾದ್ರೆ 90% ಮಾಗಿರುವ ಕಾಯಿಗಳನ್ನ ಹಣ್ಣು ಮಾಡಿಸಿ ಮಾರಾಟ ಮಾಡ್ತೀವಿ ಅಂತಾರೆ ರಮಣಮೂರ್ತಿ ಅವರು. ಕಾಯಿ ಮೇಲೆ ಬೂದು ಬಣ್ಣ ಬರ್ತೈತ್ರಿ, ಸ್ವಲ್ಪ ಪೌಡ್ರ್ ಬರ್ತೈತಿ, ಪೌಡ್ರ್ ಬಂದ ಕಾಯಿ ಹಣ್ಣಿಗೆ ಬರ್ತು ಸ್ಟ್ಯಾಕಿಂಗ್ ನಿಂದ್ರತ್ತಂತೇಳಿ ಗೊತ್ತಾಗುತ್ತೆ. ನಾವು 90% ಬಂದಾಗ ಕಟ್ ಮಾಡಿ ನಮ್ಗೆ ಹುಲ್ಲು ಇರುತ್ತೆ, ಹುಲ್ಲಿಗೆ ಹಾಕಿ ನಾವು ಹಣ್ಣು ಮಾಡ್ತೀವಿ. ಯಾಕಂದ್ರೆ ಅದು 6 ದಿನಕ್ಕೆ ಹಣ್ಣು ಬರುತ್ತೆ. ಮಾವಿನ ಹಣ್ಣಿಗೆ ಹೆಚ್ಚಿನ ಬೇಡಿಕೆ ಇದ್ದು ಹೋಲ್ಸೇಲ್ ವ್ಯಾಪಾರಿಗಳು ತೋಟಕ್ಕೆ ಬಂದು ಕಾಯಿಗಳನ್ನ ಕೊಳ್ಳುತ್ತಾರೆ. ನಮಗೆ ಕೆಜಿಗೆ 80 ರೂಪಾಯಿವರೆಗೆ ಬೆಲೆ ಸಿಗ್ತಾ ಇದೆ. 1 ಎಕರೆಗೆ 30,000-40,000 ಖರ್ಚು ಬರುತ್ತೆ. 1.5 ಲಕ್ಷದವರೆಗೆ ಆದಾಯ ಸಿಗುತ್ತೆ ಅಂತಾರೆ ರಮಣಮೂರ್ತಿ ಅವರು. ಮಾರ್ಕೆಟು ಹೋಲ್ಸೇಲ್ನವ್ರು ಬಂದು ಹೋಯ್ತಾರ, ಇಲ್ಲೇ ಲೋಕಲ್ದವರು ಪರಿಚಯ ಮೇಲೆ ನಮ್ಮ ಈ ಏರಿಯಾದಲ್ಲಿ ಮಾವಿನ ತೋಟ ಕಡಿಮೆ, ಇಲ್ಲೇ ಬಂದು ಹೋಯ್ತಾರೆ. ನಮ್ಗೆ 80 ರೂಪಾಯಿಂದ 100 ರೂಪಾಯಿ ತನಕ ಹೋಯ್ತಾರೆ. ಇಲ್ಲಿ ಬೊಂಬೈ ಮಾರ್ಕೆಟ್ ಅಂತೇಳಿ ಬರ್ತಾರೆ, ಅವರು ಆ ಪಕ್ಕ ಬಂದಾಗ ಕಟ್ ಮಾಡ್ಕೊಂತಾರೆ, 80 ರೂಪಾಯಿ ಕೆಜಿ ಹೋಯ್ತಾರೆ. ಯಾಕಂದ್ರೆ ಚೆನ್ನಾಗಿರಬೇಕು, ಅದು ಜಿ ಡಿ ಬಂದಿರಬಾರ್ದು, ಕಾಯಿ ಕಪ್ಪು ಬಂದಿರಬಾರ್ದು. 1 ಎಕರೆಗೆ 1.5 ಲಕ್ಷ ಬರ್ತು. ಆ ಸ್ಪ್ರೇಯಿಂಗ್ ಬೇಕು, 3-4 ಸಲ ಸ್ಪ್ರೇ ಮಾಡಬೇಕು, ಆಮೇಲೆ ನೀರು ಅನುಕೂಲ ಮಾಡಬೇಕು, ದನದ ಗೊಬ್ಬರ ಯೂಸ್ ಮಾಡ್ತೀವಿ, ಆಮೇಲೆ ಕಟಿಂಗ್ ಮಾಡೋಕೆ ಪ್ರೂನಿಂಗ್ ಮಾಡೋಕೆ ಲೇಬರ್ ಬೇಕು. 1 ಎಕರೆಗೆ 30,000-40,000 ಬರ್ತದೆ. ರಮಣಮೂರ್ತಿಯವರು ಅಧಿಕ ಸಾಂದ್ರತೆ ಬೇಸಾಯ ಪದ್ಧತಿಯಲ್ಲಿ ಮಾವು ಬೆಳೆಸಿದ್ದು ಅದರಲ್ಲಿ ಉತ್ತಮ ಆದಾಯ ಪಡೀತಾ ಇದ್ದಾರೆ. ಇವರು 1 ಎಕರೆಯಲ್ಲಿ ಕನಿಷ್ಠ 1.5 ಲಕ್ಷ ಆದಾಯ ಪಡೆಯುತ್ತಿದ್ದು ಮಾವಿನ ಕೃಷಿಯನ್ನು ಲಾಭದಾಯಕವಾಗಿಸಿಕೊಂಡಿದ್ದಾರೆ. ಸಮಗ್ರ ವಿವರವುಳ್ಳ ಕೃಷಿ ಸಂಬಂಧಿಸಿದ ಈ ಸಂಚಿಕೆಗಳನ್ನು
ನಿಮಗೆ ಬೇಕಾದಾಗ ವೀಕ್ಷಿಸಲು ಹಾಗೂ ಕೃಷಿಯ ಕುರಿತಾದ ಮತ್ತಷ್ಟು ಮಾಹಿತಿಗಾಗಿ ವಿಸ್ತಾರ ಕೃಷಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು ವಿಳಾಸ ವಿಸ್ತಾರ ನ್ಯೂಸ್ ನಂಬರ್ 1 2 ಹಾಗೂ 4ನೇ ಮಹಡಿ ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್ 2 ಹಾಗೂ 3ನೇ ಬ್ಲಾಕ್ ಕ್ವೀನ್ಸ್ ರಸ್ತೆ ಬೆಂಗಳೂರು 560001 ಫೋನ್ ನಂಬರ್ 960694 2030 ಇಮೇಲ್ ವಿಳಾಸ program@vistaranews.com